ಹೌದು ಸರ್ ನಾನು ಭೇಟಿ ಮಾಡಿದ್ದೀನಿ ನನ್ನ ಮೊದಲಿನ ಮಾಜಿ ಅಪ್ಪ ಸರ್ ಹೆಸರು ಹೇಳ್ದ ನನ್ನ ತಮ್ಮ ಹೆಸರು ಕೂಡ ಹೇಳಿದೆ ನಾನು ನಂತರ ನೀವು ಕೆಲಸವನ್ನು ಕಾನೂನಾತ್ಮಕವಾಗಿ ಮಾಡಿದ್ದಲ್ಲಿ ಅಲ್ಲಿ ಇರುವ ಜನರಿಗೆ ಮನೆಯಲ್ಲಿ ನೀರು ಬರದಂತೆ ವ್ಯವಸ್ಥೆ ಮಾಡಲಿಕ್ಕೆ ಅನುವು ಆಗುತ್ತದೆ. ಈಗ ಕೃಷಿ ಜಮೀನನ್ನು ನೋಡೋಕ್ಕೆ ಎಲ್ಲ ಬಂದಿದ್ದೀವಿ. ಈಗ ತಾವೆಲ್ಲರ ನೋಡ್ತಾ ಇದ್ದೀರಾ, ಈ ಹಳ್ಳ ಪೂರ್ತಿ ತುಂಬಿ ಪಕ್ಕದಲ್ಲಿರುವ ಜಮೀನಲ್ಲಿ ಏನು ಫ್ಲಡ್ ಲೈನ್ ಅಂತ ನಾವು ಕರಿತೀವಿ, ಆ ಫ್ಲಡ್ನ ದಾಟಿ ಫ್ಲಡ್ ಲೈನನ್ನು ದಾಟಿ ಬಹಳ ಕೆರೆ ಜಮೀನೊಳಗೆ ನೀರು ನುಗ್ಗಿದೆ. ಇದರಿಂದಾಗಿ ಸೋಯಾದು ಫುಲ್ ಎಲ್ಲ ಡಿಸ್ಕಲರೇಷನ್ ಆಗಿದೆ. ಈಗ ಕೆರೆ ಕೂಡ ಮೇಲ್ಕಡೆ ಕೆರೆ ಹೆಸರೇನು ಕಾಮಶೆಟ್ಟಿ ತಲಾಬು ಕೂಡ ನೀರನ್ನು ನುಗ್ಗಿ ಕೆರೆ ಹೊಡೆದಿದೆ ಅಂತೆಲ್ಲ.